ಈ ಒಂದು ಜಯ ಏಜೆನ್ಸಿ ಏನಿದೆ ಇಲ್ಲಿ ಬಂದು ಸರ್ ಇದ್ದಾರೆ, ಇವ್ರು ಬಂದು ಸೇಲ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ ಸರ್. ನಿಮ್ಮ ಹೆಸರೇನು ಸರ್? ಸರ್ ಧನುಷ್ ಅಂತ ಹೇಳ್ಬಿಟ್ಟು. ಓಕೆ ಓಕೆ. ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಅಂದ್ರೆ ನಿಮ್ದು ಮೇನ್ ಬಿಸ್ನೆಸ್ ಏನೆಲ್ಲ ಸರ್ ಇಲ್ಲಿ? ಸರ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದು ಅಗ್ರಿಕಲ್ಚರ್ ಸಂಬಂಧಪಟ್ಟ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್, ಮೆಷಿನರೀಸ್ ಎಲ್ಲ ಪ್ರತಿಯೊಂದು ಸಿಗ್ತಾ ಇರುತ್ತೆ ನಮ್ಮಲ್ಲಿ. ಓಕೆ ಸರ್, ಅಂದ್ರೆ ಟ್ರ್ಯಾಕ್ಟರ್ ಇಂದ ಹಿಡಿದು ಟಿಲ್ಲರ್ ಇಂದ ಹಿಡಿದು ಚಿಕ್ಕ ಚಿಕ್ಕ ಎಕ್ವಿಪ್ಮೆಂಟ್ಸ್ ಎಲ್ಲಾನು ಪ್ರತಿಯೊಂದು ಎಲ್ಲ ಸಿಗುತ್ತೆ ಸರ್. ಈವನ್ ತೋಟಗಾರಿಕೆ ಮತ್ತೆ ವರ್ಕ್ಸ್ ಎಲ್ಲಾನು ಮತ್ತೆ ಅಗ್ರಿಕಲ್ಚರ್ ವರ್ಕ್ಸ್ ಗೆ ಪ್ರತಿಯೊಂದಕ್ಕೂ ಆಲ್ಮೋಸ್ಟ್ ಅಲ್ಲೆಲ್ಲ ಸಿಗುತ್ತೆ ಸರ್ ನಮ್ಮಲ್ಲಿ. ಓಕೆ. ಮೇನ್ ಆಗಿ ನಮ್ಮಲ್ಲಿ VST ಟ್ರ್ಯಾಕ್ಟರ್ಸ್ ಅಂಡ್ ಟಿಲ್ಲರ್ಸ್ ಮತ್ತೆ ಟ್ರ್ಯಾಕ್ಟರ್ ಮತ್ತೆ ಟಿಲ್ಲರ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ. ಮತ್ತೆ ಮೇನ್ ಆಲ್ ಓವರ್ ಕರ್ನಾಟಕ ಟೋಟಲಿ ರೋಟೋವೇಟರ್ಸ್ ಎಲ್ಲಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ. ಹೌದು ಸರ್. ರೋಟೋವೇಟರ್ಸ್ ಅಂದ್ರೆ ಬ್ರ್ಯಾಂಡ್ ಯಾವ್ದು ಸರ್? ಸರ್ ಮಹೇಂದ್ರ ಕಂಪನಿ. ಓಕೆ. ವರ್ಲ್ಡ್ ಅಲ್ಲಿ ದಿ ಫಸ್ಟ್ ನಂಬರ್ 1 ಪ್ಲೇಸ್ ಅಲ್ಲಿ ಇರೋ ಅಂತ ಮೆಷಿನ್ ರೋಟೋವೇಟರ್. ಎಂಟೈರ್ ವರ್ಲ್ಡ್ ಅಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಇರುವಂತದ್ದು ಮಹೇಂದ್ರ ರೋಟೋವೇಟರ್. ಓ ಸರ್, ಇದು ನಮಗೆ ಗೊತ್ತಿಲ್ಲದ ವಿಷಯ. ಸೊ ವರ್ಲ್ಡ್ ಅಲ್ಲಿ ನಂಬರ್ 1 ಇರೋದು ನಮ್ಮ ಮಹೇಂದ್ರ ಅಂಡ್ ಮಹೇಂದ್ರ ರೋಟೋವೇಟರ್. ರೋಟರ್ ಟಿಲ್ಲರ್ ಅಲ್ವಾ ಸರ್? ರೋಟೋವೇಟರ್ ಟಿಲ್ಲರ್ ಅಂತ ಕರೀತಾರೆ. 7 HP ಪವರ್ ವೀಡರ್ ಅಂತ ಹೇಳ್ಬಿಟ್ಟು. ಓಕೆ. ಇದರಲ್ಲಿ ಮಲ್ಟಿಪರ್ಪಸ್ ಗೆ ನಿಮ್ಗೆ ವರ್ಕ್ ಆಗ್ಲಿಕ್ಕೆ ಯೂಸ್ ಆಗುತ್ತೆ. ಓಕೆ. ಇನ್ ಕೇಸ್ ಸಣ್ಣ ರೈತರು 1 ಎಕರೆ 2 ಎಕರೆ ಇರೋಂತ ರೈತರಿಗೆ ಇದು ತುಂಬಾ ಅನುಕೂಲ ಆಗುತ್ತೆ. ಓಕೆ. ಮೇನ್ ಪರ್ಪಸ್ ಅಂತ ಅಂದ್ರೆ ಅಡಿಕೆ ತೋಟ, ತೆಂಗಿನ ತೋಟ, ಮಾವು, ಸೀಬೆ, ಬಾಳೆ. ಓಕೆ. ಅದರಲ್ಲಿ ಇಂಟರ್ ಕಲ್ಟಿವೇಶನ್ ಮಾಡ್ಲಿಕ್ಕೆ ಇದು ತುಂಬಾ ಅನುಕೂಲ. ಓಕೆ ಓಕೆ. ಪ್ರತಿಯೊಬ್ಬ ರೈತರಿಗೂ ಇದು ತುಂಬಾ ಅನುಕೂಲವಾಗಿರುತ್ತೆ. ಓಕೆ. ಇನ್ ಕೇಸ್ ಈಗಿನ ಕಾಲದಲ್ಲಿ ಕೂಲರ್ ಗೆ ದುಡ್ಡು ಹೊಂದಿಸ್ಲಿಕ್ಕೆ ಜಾಸ್ತಿ ತುಂಬಾ ಕಷ್ಟ ಇದೆ. ಓಕೆ. ಕೂಲರ್ ನ ತಾಬಂದು ಕೆಲಸ ಮಾಡಿಸ್ಕೊಳ್ಲಿಕ್ಕೂ ತುಂಬಾ ಕಷ್ಟ ಇದೆ. ಈಗೆಲ್ಲೋ ಸೋರ್ಸ್ ಇರೋ ಕಮ್ಮಿ ಜಾಸ್ತಿ ಇದಾಗ್ಬಿಟ್ಟಿದೆ. ಕೂಲರ್ದು ಅಭಾವ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಈ ಒಂದು ಮಿಷನ್ ಪರ್ಚೇಸ್ ಮಾಡ್ಬಿಟ್ಟು ಇದರಲ್ಲಿ ನೀವು ಎಲ್ಲ ಆಲ್ಮೋಸ್ಟ್ ಅಲ್ಲಿ 90% ಇದ್ರಲ್ಲೇ ವರ್ಕ್ ಮಾಡ್ಕೋಬಹುದು. ಓಕೆ ಸರ್, ಅಂದ್ರೆ ಒಂದು ಒಂದು ಅವರ್ಗೆ ಎಷ್ಟು ಸರ್? ಇದು ನಿಮ್ಗೆ 1 ಲೀಟರ್ ಪೆಟ್ರೋಲ್ ಗೆ 1.5 ಗಂಟೆ ರನ್ ಆಗುತ್ತೆ. ಓಕೆ ಓಕೆ ಓಕೆ. ಸೊ ನಿಮ್ಗೆ ಇದ್ರಲ್ಲಿ ನಿಮ್ಗೆ 3 ಫೀಟ್ ರೋಟೋವೇಟರ್ ಕೊಡ್ತಾರೆ. ಓಕೆ. ಸೊ ನೀವು ಅದ್ರಲ್ಲಿ 2 ಫೀಟ್ ಮಾಡ್ಕೋಬಹುದು, 3 ಫೀಟ್ ಗೂ ಮಾಡ್ಕೋಬಹುದು. ಓಕೆ ಓಕೆ. ಇಂಟರ್ ಕಲ್ಟಿವೇಶನ್ ಇದ್ದಾಗ ನಿಮ್ಗೆ ನಮ್ಗೆ ಸಾಲ್ಗಳು ಎಷ್ಟೆಷ್ಟು ಫೀಟ್ ಇರುತ್ತೋ ಆ ಇದ್ರಲ್ಲಿ ನಾವು ಅದನ್ನ ಅಡ್ಜಸ್ಟಬಲ್ ಮಾಡ್ಕೊಂಡು ರೋಟರಿ ಕೆಲಸ ಆಗ್ಬೋದು. ಮತ್ತೆ ಇದಕ್ಕೆ ಸಿಂಗಲ್ ನೇಗ್ಲು ಬರುತ್ತೆ. ಓಕೆ. ಮತ್ತೆ ಹಲ್ವೆ ಬರುತ್ತೆ. ಓಕೆ. ಮತ್ತೆ ಕೇಜ್ ವೀಲ್ ಅಂತ ಬರುತ್ತೆ. ಓಕೆ. ಮತ್ತೆ ಕಬ್ಬಣದ ಕೇಜ್ ವೀಲ್ ಬರುತ್ತೆ, ಮತ್ತೆ ಇನ್ನೊಂದು ರಿಡ್ಜರ್ ಅಂತಾನು ಬರುತ್ತೆ. ಸೊ ನೀವು ಅದಕ್ಕೆಲ್ಲ ಅಪ್ಲೈ ಮಾಡ್ಕೊಂಡು ನೀವು ಎಲ್ಲ ಮಲ್ಟಿಪಲ್ ವರ್ಕ್ಸ್ ಎಲ್ಲಾನು ಯೂಸ್ ಮಾಡ್ಬೋದು ಸರ್. ಆಕ್ಸೆಸರಿಗೆಲ್ಲ ಈಗ ಸಪರೇಟ್ ಆಗಿ ನೇಗ್ಲೆಲ್ಲ ಬೇಕು ಅಂತಂದ್ರೆ ಅದು ಸಪರೇಟ್ ಚಾರ್ಜಸ್ ಸರ್? ಅದು 100% ಸರ್. ಅದು ನಿಮ್ಗೆ ಆಕ್ಚುಲಿ ಈಗ ಈ ಮಿಷನ್ ಬಂದ್ಬಿಟ್ಟು ಫುಲ್ ರೇಟ್ ಬಂದ್ಬಿಟ್ಟು ಸಬ್ಸಿಡಿಗೆ 80,000 ಇದೆ. ಓಕೆ. ಗೌರ್ಮೆಂಟ್ RC ಪ್ರಕಾರ. ಓಕೆ. ಸೊ ನಿಮ್ಗೆ ಜನರಲ್ ಕ್ಯಾಟಗಿರಿಗಾದ್ರೆ ನಿಮ್ಗೆ ಸಬ್ಸಿಡಿ ಕಳೆದು ಇದನ್ನ 40,000 ರೂಪಾಯಿ ಕಟ್ಬೇಕಾಗುತ್ತೆ. ಓಕೆ. 40,000 ಗೆ? 40,000 ಗೆ. ಓಕೆ. SC/ST ಕ್ಯಾಟಗಿರಿಗಾದ್ರೆ ಜಸ್ಟ್ ಬರೀ 8,000 ರೂಪಾಯಿ ಕಟ್ಲಿಕ್ಕೆ ಆಗುತ್ತೆ. ಓಕೆ ಓಕೆ. 8,000 ರೂಪಾಯಿಗೆ? ಬರೀ 8,000 ರೂಪಾಯಿಗೆ ಇಂಜಿನ್ ಪ್ಲಸ್ ಒಂದ್ ಸೆಟ್ ರೋಟೋವೇಟರ್ ಬಂದಿರುತ್ತೆ. ಓಕೆ ಓಕೆ. ಸರ್ ನೆಕ್ಸ್ಟ್ ಅದೇ ಸೇಮ್ ಮೆಟೀರಿಯಲ್ ಅಲ್ಲೇನೆ ಸೇಮ್ 7 HP ಬರುತ್ತೆ. ಇದು VST ಕಂಪನಿ ಇದು. ಓಕೆ. ಇದು ಸೇಮ್ ಮೆಥಡ್ ಸರ್. ಇದು ಕಂಪನೀಸ್ ಚೇಂಜ್ ಅಷ್ಟೇನೆ. ಅದು ಬೆನ್ಸನ್ ಅಂತ, ಇದು VST ಅಂತ ಹೇಳ್ಬಿಟ್ಟು. ಓಕೆ. ಅದು ಬಿಟ್ರೆ ಇನ್ ಬೇರೆ ಏನ್ ಚೇಂಜಸ್ ಇರಲ್ಲ. ಸೇಮ್ ವರ್ಕ್ ಸರ್. ಸರ್ ಏನ್ ಪ್ರೈಸ್ ಆಗುತ್ತೆ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 80 something, 85 something ಏನೋ ಇದೆ. ಓಕೆ. ಇದು ಎಕ್ಸಾಕ್ಟ್ ಗೊತ್ತಿಲ್ಲ, ನಿಮ್ಗೆ ಕನ್ಫರ್ಮ್ ಮಾಡಿ ಹೇಳ್ತೀನಿ ನಾನು. ಓಕೆ. ಅಂದ್ರೆ ಒಂದು ಒಂದು ಅಂದಾಜು ಹೇಳಿ ಸರ್. ಅಂದಾಜು ಒಂದು 90,000 something ಇರುತ್ತೆ ಸರ್. ಸರ್ ಸಬ್ಸಿಡಿ ಎಷ್ಟಾಗುತ್ತೆ? ಸಬ್ಸಿಡಿ ಇದಕ್ಕೂ ನಂಗೆ ಗೊತ್ತಿದ್ದಂಗೆ ಒಂದು 45 ಇದೆ. ಇದು 40 ಇದೆಯಲ್ಲ, ಇದು 45 something ಇರ್ಬೋದು. ಓಕೆ. 45 to 48 something ಇರುತ್ತೆ. ಸರ್ ಸರ್ VST ಕಂಪನಿ ಇದು. ಓಕೆ ಓಕೆ. ನೆಕ್ಸ್ಟ್ ಇದರಲ್ಲೇನೆ ಬೆನ್ಸನ್ ಅನ್ನೋ ಕಂಪ್ನಿಯಲ್ಲೇನೆ 9 HP ಪವರ್ ಬಿಡುತ್ತೆ. ಇದರಲ್ಲಿ ವಿತ್ ಸೆಲ್ಫ್ ಬಂದಿರುತ್ತೆ. ಓಕೆ. 9 HP ಅಲ್ಲಿ? 9 HP ಅಲ್ಲಿ ಡೀಸೆಲ್ ಇಂಜಿನ್ ಇದು. ಅದು ಆಕ್ಚುಲಿ ಅದು ಪೆಟ್ರೋಲ್ ಇಂಜಿನ್. ಓಕೆ. ಇದು ಬಂದ್ಬಿಟ್ಟು ಡೀಸೆಲ್ ಇಂಜಿನ್. ಓಕೆ. ನಿಮಗೆ ಇದು ಸಬ್ಸಿಡಿಗೆ ಫುಲ್ ರೇಟ್ ಬಂದ್ಬಿಟ್ಟು ನಿಮಗೆ 98,500 ರೂಪಾಯಿ ಆಗುತ್ತೆ. 98,500 ಆಗುತ್ತೆ. ಓಕೆ. ಏನ್ ಸಬ್ಸಿಡಿ ಕಳೆದು ನಿಮ್ಗೆ 52,500 ರೂಪಾಯಿಗೆ ಜನರಲ್ ಕ್ಯಾಟಗಿರಿಗೆ ಸಿಗುತ್ತೆ. ಓಕೆ ಓಕೆ ಓಕೆ. SC/ST ಕ್ಯಾಟಗಿರಿಗೆ ಅಂತಂದ್ರೆ 15,700 ಗೆ ಸಿಗುತ್ತೆ. ಓಕೆ. 9 HP ಬರುತ್ತೆ, ವಿತ್ ಸೆಲ್ಫ್ ಬಂದಿರುತ್ತೆ. ಸೆಲ್ಫ್ ಪ್ಲಸ್ ಮ್ಯಾನ್ಯುವಲ್ ಇರುತ್ತೆ. ಪುಲ್ಲಿಂಗ್ ಸ್ಟಾರ್ಟ್ ಅಲ್ಲ? ಪುಲ್ಲಿ ಸ್ಟಾರ್ಟ್ ಅಲ್ಲೂ ಇರುತ್ತೆ. ಮ್ಯಾನ್ಯುವಲ್ ಸ್ಟಾರ್ಟ್ ಮತ್ತೆ ಸೆಲ್ಫ್ ಸ್ಟಾರ್ಟ್ ಎರಡು ಇರುತ್ತೆ. ಓಕೆ. ಇದು ನಿಮಗೆ ಡೀಸೆಲ್ ಕನ್ಸಂಪ್ಷನ್ ಬಂದ್ಬಿಟ್ಟು 1 ಲೀಟರ್ ಡೀಸೆಲ್ ಗೆ 1 hour ರನ್ ಆಗುತ್ತೆ. ಓಕೆ. ಸೊ ಇದಕ್ಕೆ ಸಂಬಂಧಪಟ್ಟ ಟ್ರೈಲರ್ ಇದು ಇದಾ ಸರ್?
ಇವನ್ ನೀವು ಒನ್ ಟನ್ ಗೊಬ್ಬರ ಸಾಗಿಸ್ಲಿಕ್ಕೆ, ಇನ್ ಕೇಸ್ ಅಲ್ಲಿ ಬೆಳೆದಿರಂತ ಕ್ರಾಪ್ಸ್ ನ ಮನೆ ಹತ್ರ ಸಾಗಿಸ್ಲಿಕ್ಕೆ. ಸೊ ಚಿಕ್ಕ ಪುಟ್ಟ ಕೆಲಸ ಸಣ್ಣ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್, ಯಾಕಂದ್ರೆ ಟ್ರೈಲರ್ ಇದೆಲ್ವಾ, ಟ್ರೈಲರ್ ಇರೋದ್ರಿಂದ ಇದಕ್ಕೆ ನಿಮ್ಗೆ ಮೂರ್ ನೇಗ್ಲು ಬರುತ್ತೆ, ಐದ್ ನೇಗ್ಲು ಬರುತ್ತೆ, ಕೇಜ್ ವೀಲ್ ಬರುತ್ತೆ, ಅಲ್ವೇ ಬರುತ್ತೆ, ಕುಂಟೆ ತರ ಬರುತ್ತೆ, ಗಿಡಕ್ ಮಣ್ಣು ಕೊಡ್ಲಿಕ್ಕೆ ರಿಡ್ಜರ್ ಅಂತ ಬರುತ್ತೆ, ರಿಡ್ಜರ್ ಇದೆ, ಎಲ್ಲಾ ಎಕ್ವಿಪ್ಮೆಂಟ್ಸ್ ಅಡಿಷನಲ್ ಆಗುತ್ತೆ ಇದು. ಓಕೆ ಓಕೆ. ಸೊ ನಿಮ್ಗೆ ಸಬ್ಸಿಡಿಗೆ ಏನೇನ್ ಬರುತ್ತೆ, ಇಂಜಿನ್ ಪ್ಲಸ್ ಒಂದ್ ಸೆಟ್ ರೋಟೋವೇಟರ್ ಬಂದಿರುತ್ತೆ. ಓಕೆ. ಸೊ ನಿಮ್ಗೆ ಅಡಿಷನಲ್ ಏನೇ ಬೇಕಾದ್ರೂ ನಮ್ಮಲ್ಲೇ ಸಿಗುತ್ತೆ, ಸರ್ವಿಸ್ ಮನೆ ಹತ್ರಕ್ಕೆ ಕೊಡ್ತಿರ್ತೀವಿ. ಓಕೆ. ಈಗ ಎಲ್ಲ ಸರ್ವಿಸ್ ಎಲ್ಲಾನು ಮನೆ ಹತ್ರಕ್ಕೆ ಕೊಡ್ತಾರೆ. ಸರ್ ಇದು ಬಂದ್ಬಿಟ್ಟು ಚಾಫ್ ಕಟ್ಟರ್ ಅಂತ ಹೇಳ್ಬಿಟ್ಟು ಈ ಹಸುಗಳಿಗೆ ಕುರಿಗಳಿಗೆ ಮೇವ್ ಕಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಓಕೆ. ಸೊ ಇದು ಇದರಲ್ಲಿ ನಮ್ಗೆ 2HP ಅಂತ ಒಂದು ಮಾಡೆಲ್ ಬರುತ್ತೆ, ಮತ್ತೆ 3HP ಅಂತ ಹೇಳ್ಬಿಟ್ಟು ಎರಡು ಮಾಡೆಲ್ ಬರುತ್ತೆ. ಓಕೆ. ಇದು ಆಕ್ಚುಲಿ ಓಲ್ಡ್ ಮಾಡೆಲ್ ಆಗೋಯ್ತು. ಓಕೆ. ಸೊ ಇದರಲ್ಲಿ ನಿಮ್ಗೆ 2HP ಮೋಟರ್ ಬಂದಿರುತ್ತೆ, ಎರಡು ಬ್ಲೇಡ್ ಬಂದಿರುತ್ತೆ. ಓಕೆ. ಸೊ ಇದು ಇನ್ ಕೇಸ್ ಒಂದು 5-10 ಹಸುಗಳಿರೋಂತ ರೈತರುಗಳು ಈ 2HP ಚಾಫ್ ಕಟ್ ನ ಯೂಸ್ ಮಾಡಬಹುದು. ಓಕೆ. ಸೊ ಇನ್ ಸ್ವಲ್ಪ ಜಾಸ್ತಿ ಇತ್ತು ಅನ್ಕೊಳ್ಳಿ, ಸೊ ಇನ್ನ ಒಂದ್ 15 ಹಸು ಇದೆ ಅಂತಂದ್ರೆ ಅದೇ ತರ 3HP ಬರುತ್ತೆ. ಸೊ ಇದು 2HP, ಇದು 3HP. ನಿಮ್ಗೆ ಇದಕ್ಕೂ ಸೇಮ್, ಒಂದ್ 15 ಹಸುಗಳು, ಒಂದು 20 ಕುರಿಗಳು ಇತ್ತು ಅಂತ ಅಂದಾಗ, ಸೊ ಅವಾಗ ನೀವು 3HP ಹೋಗೋದು ಬೆಸ್ಟ್. ಸರ್ ಇದು ಅದ್ರದ್ದು ಫೀಡರ್ ಅಲ್ವಾ ಸರ್ ಇದು? ಇದು ಆಕ್ಚುಲಿ ಇದು ಹೊಸದಾಗಿ ಅಪ್ಡೇಟೆಡ್ ಮಾಡೆಲ್ ಇದು. ಓಕೆ. ಇದು ಚಾಫ್ ಕಟರ್ ಅಂತ ಹೇಳ್ಬಿಟ್ಟು, ಕಾಂಪ್ಯಾಕ್ಟ್ ಮಾಡೆಲ್ ಚಾಫ್ ಕಟರ್ ಅಂತ ಹೇಳ್ಬಿಟ್ಟು. ಸೊ ಇದು ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಗೆಲ್ಲ ತುಂಬಾ ಈಸಿ ಇರುತ್ತೆ, ಮನೆಯಲ್ಲೇ ಕ್ಯಾರಿ ಮಾಡ್ಲಿಕ್ಕೆ, ವಿತ್ ಜೊತೆಗೆ ವೀಲ್ ಎಲ್ಲ ಕೊಟ್ಟಿರ್ತಾರೆ. ಸೊ ಇದು ನಿಮ್ಗೆ ತುಂಬಾ ಅನುಕೂಲ ಇರುತ್ತೆ. ಇದ್ರಲ್ಲಿ ಏನ್ ಬೆನಿಫಿಟ್ ಅಂತ ಅಂದ್ರೆ, ಇದ್ರಲ್ಲಿ ಹಸಿ ಹುಲ್ಲು ಮತ್ತೆ ಒಣ ಹುಲ್ಲು ಎರಡು ಸಮೇತನು ಕಟ್ ಮಾಡಬಹುದು. ಓಕೆ. ಓಕೆ. ಹಸಿ ಹುಲ್ಲು, ಒಣ ಹುಲ್ಲು, ಒಣ ಹುಲ್ಲು ಎರಡೂ ಕಟ್ ಮಾಡಬಹುದು. ಸೊ ಇಲ್ಲಿ ಫೀಡಿಂಗ್ ಕೊಡ್ತಾ ಇರ್ತೀವಿ. ಸರಿ ಹೇಳಿ. ಇಲ್ಲಿ ಫೀಡಿಂಗ್ ಕೊಡ್ತಾ ಇರ್ತೀವಿ, ಇಲ್ಲಿ ಮುಂದೆಗಡೆ ಬಂದು ಒಂದು ಇದ್ರಲ್ಲಿ ಬೀಳ್ತಾ ಇರುತ್ತೆ, ಈ ಪ್ಲೇಸ್ ಅಲ್ಲಿ ಬೀಳ್ತಾ ಇರುತ್ತೆ ಮೇವು. ಪೂರ್ವ ಮಾಡೆಲ್ಸ್ಗೂ ಸಬ್ಸಿಡಿ ಸಿಗುತ್ತೆ. ಓಕೆ. ಸೊ ಈ 2HP ಬಂದ್ಬಿಟ್ಟು ನಿಮಗೆ ಫುಲ್ ರೇಟ್ ಏನಿದೆ ಅಂತಂದ್ರೆ 33,000 ರೂಪಾಯಿ ಫುಲ್ ರೇಟ್ ಇದೆ. ಓಕೆ. ಸೊ ಇದಕ್ಕೆ ನಿಮಗೆ ಸಬ್ಸಿಡಿ ಕಳೆದು 17,375 ರೂಪಾಯಿ ಕಟ್ಟಬೇಕಾಗುತ್ತೆ ಜನರಲ್ ಕ್ಯಾಟಗರಿಗೆ. ಓಕೆ. SC ST ಕ್ಯಾಟಗರಿಗೆ 4,875 ರೂಪಾಯಿ ಕಟ್ಟಬೇಕಾಗುತ್ತೆ ಅಷ್ಟೇ. 2HP ಚಾಫ್ ಕಟ್ರ. ಓಕೆ ಸರ್. ಇದು 3HP ಚಾಫ್ ಕಟ್ರ್ ಬರುತ್ತೆ, ಫುಲ್ ರೇಟ್ ಬಂದ್ಬಿಟ್ಟು 39,000 ರೂಪಾಯಿ ಆಗುತ್ತೆ. ಓಕೆ. ಸೊ ನಿಮ್ಗೆ ಜನರಲ್ ಕ್ಯಾಟಗರಿಗೆ 22,500 ರೂಪಾಯಿ ಕಟ್ಟಬೇಕಾಗುತ್ತೆ. ಹೌದು. SC ST ಕ್ಯಾಟಗರಿಗಾದ್ರೆ 9,300 ರೂಪಾಯಿ ಕಟ್ಟಬೇಕಾಗುತ್ತೆ ಈ ಮಿಷಿನ್. ಇದು ಅಪ್ಡೇಟೆಡ್ ಮಾಡೆಲ್ಗೆ ಫುಲ್ ರೇಟ್ ಬಂದ್ಬಿಟ್ಟು 37,000 ಇದೆ. ಸಬ್ಸಿಡಿ ಜನರಲ್ ಕ್ಯಾಟಗರಿಗೆ 21,375 ರೂಪಾಯಿ ಕಟ್ಟಬೇಕಾಗುತ್ತೆ. SC ST ಕ್ಯಾಟಗರಿಗೆ 8,875 ರೂಪಾಯಿ ಕಟ್ಟಬೇಕಾಗುತ್ತೆ. 8,000 ಮಾತ್ರ. 8,875. ಸೊ ಇದು ರೈತರಿಗೆ ತುಂಬಾ ಅನುಕೂಲ ಇದು. ಹೌದಲ್ಲ ಸರ್. ಸರ್ ಇದು ಸಿಂಗಲ್ ಫೇಸ್ ಎಲ್ಲ ಮನೆ ಕರೆಂಟ್ಗೆ ಸರ್, ಸಿಂಗಲ್ ಮನೆ ಕರೆಂಟ್ಗೆನೆ ರನ್ ಆಗಂತದ್ದು. ಓಕೆ. ಸಿಂಗಲ್ ಫೇಸ್ ಇದಕ್ಕೆನೆ ರನ್ ಆಗಂತ. ಓಕೆ. ಇದು ಕ್ಯಾರಿ ಮಾಡ್ಲಿಕ್ಕೂ ತುಂಬಾ ಈಸಿ ಇರುತ್ತೆ ಈ ಮಾಡೆಲ್. ಹೌದು. ಸೊ ಅದು ಸ್ವಲ್ಪ ರಿಸ್ಕ್ ಇರುತ್ತೆ. ಸೊ ಎರಡು ಸೇಮ್ ವರ್ಕ್ಸ್ ಏನೆ, ಬಟ್ ಇದು ಸ್ವಲ್ಪ ಮೆಥಡ್ ಈಸಿ ಮೆಥಡ್ ಆಗಿ ಪ್ಲಾನ್ ಮಾಡಿದ್ದಾರೆ. ಓಕೆ. ಅದು ಟ್ರೆಡಿಷನಲ್ ವೇ ಅಲ್ಲಿ ಇದೆ, ಇದು ಲೇಟೆಸ್ಟ್. ಇದು ಅಪ್ಡೇಟೆಡ್ ಇದರಲ್ಲಿ. ಸರ್ ಇದು ಮಿನಿ ರೋಟರ್ ಟಿಲ್ಲರ ಸರ್ ಇದು? ಹಾ ಸರ್, ಇದು ಮಹೇಂದ್ರ ಅಂಡ್ ಮಹೇಂದ್ರ ಅಂತ ಹೇಳ್ಬಿಟ್ಟು ರೋಟೋವೇಟರ್. ಓಕೆ. ದಿ ಆಲ್ ಓವರ್ ವರ್ಲ್ಡ್ ಅಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಇರೋಂತ ರೋಟೋವೇಟರ್ ಕಂಪನಿ. ಓಕೆ. ಮಹೇಂದ್ರ ಅಂಡ್ ಮಹೇಂದ್ರ. ಸೊ ಈಗ ಪ್ರೆಸೆಂಟ್ ಸಬ್ಸಿಡಿಗೆಲ್ಲಾನು ಸಿಗ್ತಾ ಇದೆ. ಓಕೆ. ಆಲ್ ಓವರ್ ಕರ್ನಾಟಕ ನಾವೇ ಸಪ್ಲೈ ಮಾಡ್ತಾ ಇದೀವಿ, ಮೈನ್ ಡೀಲರ್ ಆಗಿ ವರ್ಕ್ ಮಾಡ್ತಾ ಇದೀವಿ ನಮ್ಮ ಜಯ ಏಜೆನ್ಸೀಸ್ ಇದ್ದ. ಓಕೆ. ಸರ್ ಇದು ನಿಮ್ಗೆ ಮಿನಿ ಟ್ರ್ಯಾಕ್ಟರ್ಗೆ ಈವನ್ 20HP ಒಳಗಡೆ ಇರೋಂತ ಟ್ರ್ಯಾಕ್ಟರ್ಗೆ ಈ ರೋಟೋವೇಟರ್ ಸೂಟಬಲ್. ಓಕೆ. ಇದು 20 blades ರೋಟೋವೇಟರ್ ಬರುತ್ತೆ. ಓಕೆ. ನಿಮ್ಗೆ 3 feet something ಬರುತ್ತೆ ವಿಡ್ತ್. ಓಕೆ. ಸೊ ಇದು ಅಡಿಕೆ ತೋಟ,
ಅದರಲ್ಲಿ ಅಡಿಕೆ ತೋಟ, ತೆಂಗಿನ ತೋಟ, ಚಿಕ್ಕ ಪುಟ್ಟ ಜಾಗದಲ್ಲಿ ವರ್ಕ್ ಮಾಡ್ಲಿಕ್ಕೆ ಇದು ತುಂಬಾ ಅನುಕೂಲ. ಓಕೆ ಓಕೆ ಓಕೆ. ಇದಕ್ಕೆ ನಿಮಗೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಫುಲ್ ಈಗ ಸಬ್ಸಿಡಿಗೂ ಅಪ್ರೂವಲ್ ಆಗಿದ್ರೆ ಆಗಿದೆ ಇದು ನಿಮ್ಗೆ 84,000 ರೂಪಾಯಿ ಫುಲ್ ರೇಟ್ ಇದೆ ಸರ್. ಅಂದ್ರೆ ಮಿನಿ ರೋಟರ್ ಟಿಲ್ಲರ್ಗಳು ಸರ್? ಹಾ, ಮಿನಿ ಟ್ರಾಕ್ಟರ್ಸ್ ಗೆ. ಅಂದ್ರೆ ಈಗ ನಾನು 27 HP 18 HP ಆ ಟ್ರಾಕ್ಟರ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಆ ತರ ಟ್ರಾಕ್ಟರ್ಸ್ ಗೆ ನಿಮ್ಗೆ 20 blades, 24 blades, 30 blades ಈ ತರ ನಿಮ್ಗೆ ಹಾರ್ಸ್ ಪವರ್, ಇಂಜಿನ್ ಹಾರ್ಸ್ ಪವರ್ ಮೇಲೆ ಆ ರೋಟೋವೇಟರ್ ಯಾವ ರೋಟೋವೇಟರ್ ಸೂಟಬಲ್ ಆಗುತ್ತೆ ಅಂತ ನಿಮ್ಗೆ ಇದು. ಇದು ಬಂದ್ಬಿಟ್ಟು ನಿಮ್ಗೆ 20 blades ಬರುತ್ತೆ, 3 feet ಬರುತ್ತೆ. 3 feet ಅಲ್ವಾ? ನಿಮ್ಗೆ ಸಬ್ಸಿಡಿ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿಗೆ 44,000 ರೂಪಾಯಿ ಕಟ್ಟಬೇಕಾಗುತ್ತೆ ಸಬ್ಸಿಡಿ ಲೆಸ್ ಆಗಿ. ಓಕೆ, ಫಾರ್ಮರ್ ಶೇರ್. ಓಕೆ, SC ST ಕ್ಯಾಟಗರಿಗಾದ್ರೆ ಬರೀ 12,000 ರೂಪಾಯಿ ಕಟ್ಟಿದ್ರೆ ರೋಟೋವೇಟರ್ ಸಿಗುತ್ತೆ. ಓಕೆ, ಅಂದ್ರೆ ಸಬ್ಸಿಡಿ ಕ್ಲೇಮ್ ಆಗ್ಬೇಕು. ಹಾ, ಕ್ಲೇಮ್ ಆಗ್ಬೇಕು, ಕ್ಲೇಮ್ ಆಗ್ಬೇಕು. ಇದು ಆಕ್ಚುಲಿ 42 blades 6 feet ರೋಟೋವೇಟರ್ ಬರುತ್ತೆ. ಓಕೆ, ಮತ್ತೆ ಮಲ್ಟಿ ಸ್ಪೀಡ್ ಗೇರ್ ಬಾಕ್ಸ್ ಬಂದಿರುತ್ತೆ ಇದಕ್ಕೆ. ಓಕೆ, ಸೊ ನಿಮಗೆ ಬ್ಲೇಡ್ಸ್ ಎಲ್ಲಾನು ನಿಮಗೆ ಅರೌಂಡ್ 100 to 100 hours ನಾವು ವ್ಯಾರಂಟಿ ಕೊಡ್ತೀವಿ. 100 hours 100 hours ಒಂದ್ ಸೆಟ್ ನಿಮ್ಗೆ ರೋಟರಿ ಬ್ಲೇಡ್ಸ್ ನಿಮ್ಗೆ 100 hours ನಿಮ್ಗೆ ರನ್ ಆಗುತ್ತೆ. ಓಕೆ, ಈ ಬ್ಲೇಡ್ಸ್ ಮಹೇಂದ್ರದಲ್ಲಿ ನಿಮಗೆ ಪ್ರೈಸ್ ಅಲ್ಲಿ ನೋಡ್ತೀನಿ ಅಂತ ಅಂದ್ರೆ 160,000 ರೂಪಾಯಿ ಫುಲ್ ರೇಟ್ ಆಗುತ್ತೆ. ಅದರಲ್ಲಿ ನಿಮ್ಗೆ ಸಬ್ಸಿಡಿ ಅಂತ ಅಂದ್ರೆ ಜನರಲ್ ಕ್ಯಾಟಗರಿಗೆ 95,000 ರೂಪಾಯಿ, SC ST ಕ್ಯಾಟಗರಿಗೆ 60,000 ರೂಪಾಯಿ ಕಟ್ಟಬೇಕಾಗುತ್ತೆ. ಓಕೆ ಓಕೆ, ಈ ಮಾಡೆಲ್ ಸಿಕ್ಸ್ ಫೀಟ್ ಬರುತ್ತೆ, ಮಲ್ಟಿ ಸ್ಪೀಡ್ ಏರ್ ಬಾಕ್ಸ್ ಬಂದ್ಬಿಡುತ್ತೆ, 100 hours ವ್ಯಾರಂಟಿ ಕೊಟ್ಟಿರ್ತೀವಿ, ವ್ಯಾರಂಟಿ ಗ್ಯಾರಂಟಿ ಪ್ಲಸ್ ಟೋಟಲ್ ರೋಟೋವೇಟರ್ಗೆ 2 years ವ್ಯಾರಂಟಿ ಇರುತ್ತೆ. ಓಕೆ ಓಕೆ, 2 years, 2 years ವ್ಯಾರಂಟಿ. ಓಕೆ ಸರ್, ಅಂದ್ರೆ ಇದು ಒನ್ ಆಫ್ ದಿ ಸರ್ ಏನಕ್ಕೆ ಸರ್ ನಿಮ್ದು ಈ ಮಹೇಂದ್ರ ಅಂಡ್ ಮಹೇಂದ್ರ ರೋಟರ್ ಟಿಲ್ಲರ್ ಯಾಕೆ ಬೆಸ್ಟ್ ಆಗುತ್ತೆ ವರ್ಲ್ಡ್ ಅಲ್ಲಿ? ಏನು ಬೇರೆ ಕಂಪನಿಗೆ ಕಂಪೇರ್ ಮಾಡಿದ್ರೆ ಏನ್ ಡಿಫ್ರೆನ್ಸ್ ಇದೆ? ಹಾ ಸರ್, ಅದೇ ಬೇರೆ ಕಂಪನಿ ರೋಟೋವೇಟರ್ಸ್ ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಸರ್. ನಮ್ಮ ರೋಟರಿ ಬ್ಲೇಡ್ಸ್ ಅಲ್ಲಿ ನಮ್ಗೆ 100 hours ಬರುತ್ತೆ, ಮತ್ತೆ 120 hours ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಓಕೆ, ಸೊ ಅದರಲ್ಲಿ ಕೆಲವು ಕಂಪನೀಸ್ ಸ್ಟ್ಯಾಂಡರ್ಡ್ ಕಂಪನೀಸ್ ಇದೆ. ಓಕೆ, ಅದರಲ್ಲಿ ನಮ್ಮ ಮಹೇಂದ್ರದಲ್ಲಿ ನಮ್ಮ ಮಹೇಂದ್ರ ರೋಟೋವೇಟರ್ಸ್ ಬ್ಲೇಡ್ಸ್ ಆಗ್ಬೋದು, ಥಿಕ್ನೆಸ್ ಆಗ್ಬೋದು, ಕ್ವಾಲಿಟಿ ಮ್ಯಾಪ್ ಮೇಂಟೆನೆನ್ಸ್ ಆಗ್ಬೋದು. ಓಕೆ, ಸೊ ಮತ್ತೆ ಗೇರ್ PTO ಶಾಫ್ಟ್ ಆಗ್ಬೋದು. ರೋಟರಿ ನಿಮಗೆ ಕ್ವಾಲಿಟಿ ಇದ್ರಲ್ಲಿ ತುಂಬಾ 100% ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗದ್ರಿಂದ ಪ್ರೈಸ್ ಅಲ್ಲೇನು ನಿಮ್ಗೆ ಲೋಯೆಸ್ಟ್ ಅಂದ್ರೆ ಮೀಡಿಯಂ ಪ್ರೈಸ್ ಅಲ್ಲೇನೆ ಇದೆ. ರೈತರಿಗೂ ತುಂಬಾ ಅನುಕೂಲ ಆಗುತ್ತೆ. ಬ್ರಾಂಡೆಡ್ 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 ಇದ್ರಲ್ಲಿ ಹೌದು ತುಂಬಾ ಅನುಕೂಲನೇ ಇದೆ. ಸರಿ, ಇಷ್ಟಲ್ಲ ಸರ್. ಹಾ ಸರ್, ಮಿನಿ ಟ್ರಾಕ್ಟರ್ ಮಿನಿ ರೋಟೋವೇಟರ್ಸ್ ಅಲ್ಲೇನೆ ನಿಮ್ಗೆ ಲಾಟ್ ಆಫ್ ವೇರಿಯಂಟ್ ಇದೆ. ಸೊ 16 blades ಬರುತ್ತೆ, 20 blades ಬರುತ್ತೆ, 24 blades ಬರುತ್ತೆ. ಮಿನಿ ಟ್ರಾಕ್ಟರ್ ಗೆ ಸೆಗ್ಮೆಂಟ್ ರೋಟೋವೇಟರ್ಸ್. ಅದೇ ತರ ಬಿಗ್ಗರ್ ಟ್ರಾಕ್ಟರ್ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ 6 feet ಇದೆ, 5 feet ಬರುತ್ತೆ, ಮತ್ತೆ 7 feet ಇದೆ. ಸೊ ನಿಮ್ಗೆ ನಿಮ್ಮ ಟ್ರಾಕ್ಟರ್ ಇಂಜಿನ್ ಇದನ್ನ ನೋಡ್ಕೊಂಡು ನಮ್ಗೆ ಅಕಾರ್ಡಿಂಗ್ ಟು ಟ್ರಾಕ್ಟರ್ ಸ್ಟಾರ್ಟ್ ಮಾಡೋಣ ಸರ್. ಈ ಮಿಷಿನರಿ ಪಾರ್ಟ್ಸ್ ಎಲ್ಲ ಓಕೆ. ಸೊ ಯಾವುದೇ ಒಂದು ಕಂಪನಿ ಸಕ್ಸಸ್ ಆಗಬೇಕು ಅಂದ್ರೆ ಸೇಲ್ಸ್ ಜೊತೆ ಸರ್ವಿಸ್ ಕೂಡ ಮುಖ್ಯ. 100% ಸೊ ನಿಮ್ದು ಸರ್ವಿಸ್ ಹೇಗಿದೆ ಸರ್? ಸರ್, ಸರ್ವಿಸ್ ಎಲ್ಲಾನು ಮನೆ ಹತ್ರಕ್ಕೇ ಕಳಿಸ್ಕೊಡ್ತೀವಿ. ಡೋರ್ ಡೆಲಿವರಿ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಸರ್ವಿಸ್ ಆಗ್ಬೋದು, ಸ್ಪೇರ್ ಪಾರ್ಟ್ಸ್ ಆಗ್ಬೋದು, ಪ್ರತಿಯೊಂದು ಅವೈಲಬಲ್. ಸ್ಪೇರ್ ಪಾರ್ಟ್ಸ್ ಎಲ್ಲಾನು ಇಲ್ಲೇ ಸಿಗುತ್ತೆ ನಮ್ಮಲ್ಲಿ. ಓಕೆ, ಸೊ ಸ್ಪೇರ್ ಪಾರ್ಟ್ಸ್ ಇಲ್ಲಿದ್ದ ರೈತರ್ನ ಫಾಲೋ ಅಪ್ ಮಾಡ್ಕೊಂಡು ಅವ್ರ ಮನೆಗೆ ಮನೆ ಹತ್ರನೇ ಹೋಗ್ಬಿಟ್ಟು ಸರ್ವಿಸ್ ಮಾಡ್ಕೊಡೋದು. ಓಕೆ, ಎಲ್ಲಾನು ಅಲ್ಲೇ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಇದ್ ಮಾಡ್ಕೊಡ್ತೀವಿ ಸರ್. ಓಕೆ, ಸೊ ನಮ್ಮ ಜಯ ಏಜೆನ್ಸಿ ಸರ್ನ ಕಂಪನಿ ಇದು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಎಸ್ಟಾಬ್ಲಿಷ್ಡ್ ಆಗಿಬಿಟ್ಟು ಅರೌಂಡ್ ಒಂದು 7-8 years ಆಗ್ತಾ ಬರ್ತಾ ಇದೆ. ಓಕೆ, ಸೊ ಆಲ್ ಓವರ್ ನಮ್ಮ ಬೆಂಗಳೂರು ರೂರಲ್ ಡಿಸ್ಟಿಕ್ ಆಗ್ಬೋದು, ರಾಮನಗರ ಡಿಸ್ಟಿಕ್ ಆಗ್ಬೋದು, ಮತ್ತೆ ಬೆಂಗಳೂರು ರೂರಲ್ ಅರ್ಬನ್, ಈ 3 districts ಅಲ್ಲೂ number 1 place ಅಲ್ಲಿ ಅಟ್ ನೌ ಈಗ ತುಂಬಾ ಒಳ್ಳೆ ಸ್ಥಾನದ 1st place ಅಲ್ಲಿ ಈಗ ಪ್ರೆಸೆಂಟ್ ರನ್ ಆಗ್ತಾ ಇದೀವಿ ನಾವು. ಓಕೆ, ಅಂದ್ರೆ ನೀವು ಮಹೇಂದ್ರ ರೋಟರಿ ಟಿಲ್ಲರ್ ಮೇನ್ ಡೀಲರ್ ಆಗಿರೋ ಕಾರಣ ನಿಮ್ದು ನೆಟ್ವರ್ಕ್ ಚೆನ್ನಾಗಿರುತ್ತೆ. ನೆಟ್ವರ್ಕ್ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್, ಈಗ ಇನ್ ಕೇಸ್ ಈಗ ಹುಬ್ಳಿ ಅವ್ರು ಬಂದ್ಬಿಟ್ಟು ನಿಮ್ದು ಟ್ರಾಕ್ಟರ್ ತಗೊಂಡ್ ಹೋದ್ರೆ ನೀವು ಸರ್ವಿಸ್ ಕೊಡಕ್ಕೆ ರೆಡಿ ಇದೀರಾ ಬೆಂಗಳೂರು? ಸರ್, ಇಲ್ಲ ಸರ್, ಅಲ್ಲಿ ಆಕ್ಚುಲಿ ನಮ್ಮ VST ಕಂಪನಿ ಅಲ್ಲೇ ಸಪರೇಟ್, ಹುಬ್ಳಿ ಅಲ್ಲೇನೆ ಸಪರೇಟ್ ಡೀಲರ್ ಇರ್ತಾರೆ. ಓಕೆ, ಸೊ ಡೀಲರ್ ಮುಖಾಂತರ ಅವ್ರ ವ್ಯವಸ್ಥೆ ಮಾಡ್ತೀವಿ, ಸರ್ವಿಸ್ ಆಗ್ಬೋದು, ಸ್ಪೇರ್ ಪಾರ್ಟ್ಸ್ ಆಗ್ಬೋದು. ಓಕೆ, ಯಾಕೆ ಈ ಕ್ವಶನ್ ಕೇಳಿದ್ರೆ ಕೆಲವರಿಗೆ ಈ ಕ್ವಶನ್ ಬಂದಿರುತ್ತೆ. ಓಕೆ, ಇಲ್ಲ ಏನಂತಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಿದ್ರೆ ಬೆಂಗಳೂರು ಅವರೇ ನೋಡಲ್ಲ, ಅವ್ರು ವರ್ಲ್ಡ್ ಅಲ್ಲಿ ನೋಡ್ತಾರೆ. ಹೌದೌದು, ಸೊ ಇದೊಂದು ಕನ್ಫ್ಯೂಷನ್ ಗೋಸ್ಕರ ನಾನು ನಿಮಗೆ ಕೇಳಿದೆ.
ಗೆಳೆಯರೇ, ನೋಡಿದ್ರಲ್ಲ ಧನುಷ್ ಅವರು ತುಂಬಾ ಈಸಿಯಾಗಿ ಅವ್ರದೊಂದು ಇಕ್ವಿಪ್ಮೆಂಟ್ಸ್ ಏನಿದೆ ಅದರ ಬಗ್ಗೆ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಪ್ಲಸ್ ರೈತರಿಗೆ ಸಿಗುವಂತ ಒಂದು ಸೌಲಭ್ಯಗಳೇನಿರ್ಬೋದು, ಈ ಸಬ್ಸಿಡಿ ಏನಿರ್ಬೋದು, ಇದನ್ನೆಲ್ಲ ಈಸಿಯಾಗಿ ಹೇಳ್ಕೊಟ್ರು. ಸೊ ನೀವು ಇಲ್ಲಿ ಏನು ಅಂತಂದ್ರೆ ಆಲ್ವೇಸ್ ವೆಲ್ಕಮ್, ಡೋರ್ ಓಪನ್. ಏನು ಅಂತಂದ್ರೆ ನೀವು ಬಂದ್ರೆ ಅವರು ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಪೇಪರ್ ವರ್ಕ್ಸ್ ಎಲ್ಲ ಇವರೇ ಮಾಡ್ಕೊಡ್ತಾರೆ. 100% ಈ ಗೌರ್ಮೆಂಟ್ ಪೇಪರ್ ವರ್ಕ್ಸ್ ಎಲ್ಲ ಇವರೇ ಮಾಡ್ಕೊಡ್ತಾರೆ. ಸೊ ನೀವು ತರಬೇಕಾದ ಕೆಲವೊಂದು ಡಾಕ್ಯುಮೆಂಟ್ಸ್ ಅವ್ರು ಏನ್ ಹೇಳ್ತಾರೆ ಅದು ತಂದು ಕೊಟ್ರೆ ಸಾಕು. ಇದಾದ್ಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಇನ್ನಷ್ಟು ವಿಡಿಯೋ ಈ ತರದ ಕಂಟೆಂಟ್ ಗಳನ್ನ ನಾನು ಕೊಡ್ತಾ ಇರ್ತೀನಿ. ಹೇಳ್ತಾ ಥ್ಯಾಂಕ್ ಯು, ಶುಭ ದಿನ. ಥ್ಯಾಂಕ್ ಯು ಸರ್. ಸರ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸರ್. ಓಕೆ.